नमस्कार, नान शर्मिता शेट्टी मत्ते कोता कोता भद्रावती किताट कोमु संघर्ष बण्ण पदे पदे याक हीगे यार कुम्मकू एन समस्या इदु शिवमोग्ग कोता कोता स्टोरी शिवमोग्ग जिले मत्ते कोता कोता अंतिदे जिले भद्रावती प्रत्येक घटने एरडू घटने एरडू कोमिनवरु किताट माड्कोंडिद्दारे गलाटे ಮಾಡ್ಕೊಂಡಿದ್ದಾರೆ ಹೊಡೆದಾಟ ಬಡದಾಟ ಆಗಿದೆ ಫೈನಲಿ ಕಲ್ಲು ತೂರಾಟ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಮೂವರಿಗೆ ಘಟನೆಯಲ್ಲಿ ಗಾಯ ಆಗಿದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ನೆನ್ನೆ ರಾತ್ರಿ ನಡೆದಿರುವಂತ ಘಟನೆ ಇವತ್ತು ಕೂಡ ಪರಿಸ್ಥಿತಿ ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಿದೆ ಗಲಾಟೆಯಲ್ಲಿ ರಿಜ್ವಾನ್ ಅನ್ನೋರಿಗೆ ಚಾಕು ಇರಿತಾಗಿದೆ ಅರವಿಂದ್ ಗೌತಮ್ ಎಂಬ ಇಬ್ಬರಿಗೂ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ ಆಸ್ಪತ್ರೆ ಮುಂದೆನು ಎರಡು ಕೋಮಿನ ಮಧ್ಯದಲ್ಲಿ ಗಲಾಟೆ ಆಗಿದೆ ಇನ್ನು ಭದ್ರಾವತಿಯಲ್ಲಿ ಹರೀಶ್ ಗೌತಮ್ ಜಹೀರ್ ನಡುವೆ ವೇಷ ಇತ್ತಂತೆ ಅದೇ ಹಿನ್ನೆಲೆಯಲ್ಲಿ ಗಲಾಟೆ ಆಗಿದೆ ಗೌತಮ್ ವಿರುದ್ಧ ಸ್ಟೇಟಸ್ ಹಾಕಿದಕ್ಕೆ ಜಹೀರ್ ಮೇಲೆ ಹಲ್ಲೆ ಆಗಿದೆ ಇನ್ನೊಂದು ಪ್ರಕರಣದಲ್ಲಿ ರಿಜ್ವಾನ್ ಎಂಬಾತನಿಗೆ ಚಾಕು ಇರಿಯಲಾಗಿದೆ ಒಟ್ಟು ಎರಡು ಪ್ರತ್ಯೇಕ ಘಟನೆಗಳು ಇಲ್ಲಿ ನಡೆದಿರೋದು ಎರಡು ಘಟನೆಗಳಲ್ಲಿ ಎರಡು ಕೋಮಿನವರು ಕಿತ್ತಾಟವನ್ನ ಮಾಡ್ಕೊಂಡಿದ್ದಾರೆ ಗಲಾಟೆ ಆಗಿದೆ ಆಮೇಲೆ ಕಲ್ಲು ತೂರಾಟ ಎಲ್ಲ ಮಾಡ್ಕೊಂಡಿದ್ದಾರೆ ಹೊಡೆದಾಟ ಬಡದಾಟ ಮಾಡ್ಕೊಂಡು ಗಲಾಟೆಯಲ್ಲಿ ರಿಜ್ವಾನ್ ಅನ್ನೋನಿಗೆ ಚಾಕು ಇರಿತಾಗಿದೆ ಅರವಿಂದ್ ಗೌತಮ್ ಇಬ್ಬರಿಗೂ ಗಾಯ ಆಗಿದೆ ಆಸ್ಪತ್ರೆ ಮುಂದೆನೂ ಗಲಾಟೆ ಮಾಡ್ಕೊಂಡಿದ್ದಾರೆ ಭದ್ರಾವತಿಯಲ್ಲಿ ಹರೀಶ್ ಗೌತಮ್ ಜಹೀರ್ ನಡುವೆ ಏನೋ ದ್ವೇಷ ಇತ್ತಂತೆ ಗೌತಮ್ ವಿರುದ್ಧ ಜಹೀರ್ ಸ್ಟೇಟಸ್ ಹಾಕಿದ್ದಕ್ಕೆ ಗಲಾಟೆ ಆಗಿರೋದು ಮತ್ತೊಂದು ಪ್ರಕರಣದಲ್ಲಿ ರಿಜ್ವಾನ್ ಗೆ ಚಾಕು ಇರಿತಾಗಿದೆ ಇದೇನ್ ಕೋಮು ಗಲಾಟೆ ಅಲ್ಲ ತನಿಖೆ ಮಾಡ್ತಾ ಇದೀವಿ ಪರಿಸ್ಥಿತಿ ಏನು ಬಿಗಡಾಯಿಸಿಲ್ಲ ಅಂತ ನ್ಯೂಸ್ 18 ಕನ್ನಡಕ್ಕೆ ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ ಬಿಗುವಿನ ವಾತಾವರಣ ಇರೋದ್ರಿಂದ ಎಲ್ಲ ಕಡೆ ಪೊಲೀಸ್ ಭದ್ರತೆಯನ್ನ ಜಾಸ್ತಿ ಮಾಡಿದ್ದಾರೆ ಭದ್ರಾವತಿ ಗಲಾಟೆ ಕಾರಣ ಆಗಿದ್ದೇನು ಒಂದು ಆಡಿಯೋ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ ಎರಡು ಘಟನೆಗಳಿಗೆ ಪರಸ್ಪರ ಲಿಂಕ್ ಇದೆಯಾ ಹಾಗಾದ್ರೆ ಅನುಮಾನಕ್ಕೆ ಕಾರಣ ಆಗಿದೆ ಅದೊಂದು ಆಡಿಯೋ हळे द्वेष इत्तु आ हिन्नेलेयल्लि गलाटे आयितु अंत मेलनोटक्के चर्चे आगता इदे ई वैयक्तिक गलाटेने आ आडियोदिंदागि कोमु बण्णक्के तिरुगुत्ता हागाद्रे भद्रावतिय गांधी सर्कल नल्लि नेन्ने केलकाल गोंदलद स्थिति निर्माणवागित्तु फेसबुक नल्लिन पोस्ट ओंदक्के संबंधपट्टंते कमेंट किरिक आगिरोदु पोस्ट संबंध गौतम हरीश जहीर नडुवे गलाटे आगिदे ಮೂವರಿಗೂ ಗಾಯ ಆಗಿದೆ ಮೂವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಭದ್ರಾವತಿ ಆಸ್ಪತ್ರೆ ಬಳಿಯಲ್ಲಿ ಜನ ಜಮಾಯಿಸಿದರು ಗ ಮುಸ್ಲಿಮರು ಬಂದಿದ್ದಾರೆ ನೀವು ಬನ್ನಿ ಅಂತ ಆಡಿಯೋದಲ್ಲಿ ಇದೆ ಆಡಿಯೋ ವೈರಲ್ ಆಗಿದೆ ಜನ ಸೇರಿ ಪರಸ್ಪರ ಕಿತ್ತಾಟ ಮಾಡ್ಕೊಂಡಿದ್ದಾರೆ ಇದೇ ವೇಳೆ ರಿಜ್ವಾನ್ ಎಂಬ ಆತನಿಗೆ ಚಾಕು ಇರಿತ ಮಾಡಿದ್ದಾರೆ ಮೊದಲ ಗಲಾಟೆ ವೈಯಕ್ತಿಕ ತದನಂತರ ನಡೆದಿದ್ದು ಕೋಮು ಸಂಘರ್ಷ ಅಂತ ಒಂದು ಡೌಟ್ ಇದೆ ಬಟ್ ಎಸ್ಪಿ ಇದು ಕೋಮು ಸಂಘರ್ಷ ಅಲ್ಲ ವೈಯಕ್ತಿಕ ಕಾರಣಗಳಿಂದ ನಡೆದಿರೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಜನ ಅಷ್ಟೊಂದು ಸಂಖ್ಯೆಯಲ್ಲಿ ಬರೋದಕ್ಕೆ ಜಮಾವಣೆಗೊಳ್ಳೋದಕ್ಕೆ ಮತ್ತೆ ಗಲಾಟೆ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂದ್ರೆ ಒಂದು ಆಡಿಯೋ ಬಗ್ಗೆ ಸದ್ಯಕ್ಕೆ ಚರ್ಚೆ ಆಗ್ತಿದೆ ಆಡಿಯೋದಲ್ಲಿ ಜನ ಬನ್ನಿ ಅಂತ ಕರೆ ಕೊಟ್ಟಿದ್ದಾರೆ ಆ ಕರೆ ಕೊಟ್ಟಿದ್ದ ಯಾರು ಅದರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ ಈ ಒಂದು ಆಡಿಯೋ ಇಷ್ಟೆಲ್ಲ ಘಟನೆ ನಡೆಯೋದಕ್ಕೆ ಕಾರಣ ಆಯ್ತಾ ಹಾಗಾದ್ರೆ ಗಾಂಧಿ ಸರ್ಕಲ್ ಅಲ್ಲಿ ನಮ್ಮ ಬಜರಂಗದಳ ಕಾರ್ಯಕರ್ತ ಹರೀಶ್ ಹಾಗೂ ಅವರ ಸ್ನೇಹಿತರಿಗೆ ಮತ್ತು ಕೆಲವು ಮುಸ್ಲಿಂ ಹುಡುಗರಿಗೆ ಜಗಳ ಆಗಿರುತ್ತೆ ಹಾಗಾಗಿ ದಯಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಫ್ರೀ ಇರತಕ್ಕಂತವರು ಸ್ವಲ್ಪ ಫ್ರೀ ಮಾಡ್ಕೊಂಡು ಗಾಂಧಿ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಬರಬೇಕಾಗಿ ಕೇಳ್ಕೊಂತೀವಿ ಮುಸ್ಲಿಂ ಅವರು ಸೇರ್ಕೊಂಡಿದ್ದಾರೆ ನಾವುಗಳು ಇದೀವಿ ದಯಮಾಡಿ ಫ್ರೀ ಇರತಕ್ಕಂತ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಎಲ್ಲ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಬರ್ರಿ ಜೈ ಶ್ರೀರಾಮ್ ಗಾಂಧಿ ಸರ್ಕಲ್ ಅಲ್ಲಿ ನಮ್ಮ ಬಜರಂಗದಳ ಕಾರ್ಯಕರ್ತ ಹರೀಶ್ ಹಾಗೂ ಅವರ ಸ್ನೇಹಿತರಿಗೆ ಮತ್ತು ಕೆಲವು ಮುಸ್ಲಿಂ ಹುಡುಗರಿಗೆ ಜಗಳ ಆಗಿರುತ್ತೆ ಹಾಗಾಗಿ ದಯಮಾಡಿ ಎಲ್ಲ ನಮ್ಮ ಕಾರ್ಯಕರ್ತರು ಫ್ರೀ ಇರತಕ್ಕಂತವರು ಸ್ವಲ್ಪ ಫ್ರೀ ಮಾಡ್ಕೊಂಡು ಗಾಂಧಿ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಬರಬೇಕಾಗಿ ಕೇಳ್ಕೊಂತೀವಿ
ಮುಸ್ಲಿಂ ಅವರು ಸೇರ್ಕೊಂಡಿದ್ದಾರೆ ನಾವುಗಳು ಇದೀವಿ ದಯಮಾಡಿ ಫ್ರೀ ಇರತಕ್ಕಂತ ಕಾರ್ಯಕರ್ತರು ಯಾರ್ಯಾರು ಇದ್ದಾರೆ ಎಲ್ಲ ಗವರ್ನಮೆಂಟ್ ಹಾಸ್ಪಿಟಲ್ ಗೆ ಬರ್ರಿ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್ ವಿನಯ್ ಈಗ ಎರಡು ಪ್ರತ್ಯೇಕ ಘಟನೆಗಳಾದರೂ ಕೂಡ ಪರಸ್ಪರ ಲಿಂಕಿನ ಬಗ್ಗೆ ಈಗ ಚರ್ಚೆಗಳು ನಡೆಯತಾ ಇದೆ ಇದೇನು ವೈಯಕ್ತಿಕ ಕಾರಣಗಳಿಗೋಸ್ಕರ ದ್ವೇಷಕ್ಕೋಸ್ಕರ ಈ ಗಲಾಟೆ ಆಗಿರೋದಾ ಮತ್ತೆ ಈ ಆಡಿಯೋ ಬಗ್ಗೆ ಬಹಳ ಚರ್ಚೆ ನಡೆಯತಾ ಇದೆ ಈ ಆಡಿಯೋ ನೆನ್ನೆ ರಾತ್ರಿಯದ್ದೇನಾ ಅಥವಾ ಯಾವತ್ತೋ ಒಂದು ಕರೆ ಕೊಟ್ಟಿರುವಂತ ಆಡಿಯೋನ ಇವಾಗ ವೈರಲ್ ಮಾಡ್ತಿದ್ದಾರಾ ಏನೇನು ಇನ್ಫಾರ್ಮೇಷನ್ ಇದೆ ಶರ್ಮಿತಾ ನಿನ್ನೆ ರಾತ್ರಿ ನಡೆದಂತಹ ಭದ್ರಾವತಿಯಲ್ಲಿ ನಡೆದಂತಹ ಘಟನೆಗಳು ಅಂದ್ರೆ ಪ್ರತ್ಯೇಕ ಎರಡು ಘಟನೆಗಳಿಗೆ ಈಗ ಆಲ್ರೆಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಆದ್ರೆ ಈ ಗಲಾಟೆಗಳು ಎರಡೂ ಕೂಡ ಇಂಟರ್ಲಿಂಕ್ ಇರೋದಾ ಅನ್ನೋ ಪ್ರಶ್ನೆ ಕೂಡ ಈಗ ಕೇಳಿ ಬರ್ತಾ ಇದೆ ಆದ್ರೆ ಪೊಲೀಸರು ಅಂದ್ರೆ ಎಸ್ಪಿ ಮಿಥುನ್ ಕುಮಾರ್ ಅವರು ಸ್ಪಷ್ಟಪಡಿಸಿರುವ ಪ್ರಕಾರ ಎರಡೂ ಪ್ರಕರಣಗಳು ಬೇರೆ ಬೇರೆ ಆದ್ರೆ ಪ್ರಕರಣಗಳನ್ನ ಕೈಗೆತ್ತಿಕೊಂಡಿದೀವಿ ಅದನ್ನ ತನಿಖೆನ ನಡೆಸ್ತಾ ಇದೀವಿ ಈಗ ಕಂಟ್ರೋಲ್ ಅಲ್ಲಿ ಇದೆ ಭದ್ರಾವತಿ ಅಂತ ಕೂಡ ಈಗ ಭರವಸೆನ ನೀಡ್ತಾ ಇದ್ದಾರೆ ಆದ್ರೆ ಇವೆಲ್ಲಾ ಪ್ರಕರಣಗಳ ಮುಂಚೆ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯೋ ವೈರಲ್ ಆಗುತ್ತೆ ಏನು ಭದ್ರಾವತಿಯ ಗಾಂಧಿ ಸರ್ಕಲ್ ನಲ್ಲಿ ಒಬ್ಬ ಹರೀಶ್ ಮತ್ತೆ ಮತ್ತಿತರಿಗೆ ಬಜರಂಗ ದಳದ ಹುಡುಗರಿಗೆ ಹೊಡೆದಿದ್ದಾರೆ ಅವರನ್ನ ಬಚಾವ್ ಜೊತೆಗೆ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಬಂದಿದ್ದೀವಿ ಆಸ್ಪತ್ರೆಗೆ ನೀವು ಕೂಡ ಬನ್ನಿ ಅನ್ನೋ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಈ ಆಡಿಯೋ ಇಂದನೇ ಕೋಮುಗಲ ಅಂದ್ರೆ ವೈಯಕ್ತಿಕ ಗಲಾಟೆ ಕೋಮುಗಲ ಗಲಾಟೆಗೆ ತಿರುಗ್ತ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉದ್ಭವ ಆಗ್ತಾ ಇದೆ ಆದ್ರೆ ಈ ಆಡಿಯೋದಿಂದ ಎಲ್ಲರೂ ಸೇರಿ ನಂತರ ಮುಂದಿನ ಘಟನೆ ಏನಾಗಿದೆ ಅದನ್ನೆಲ್ಲ ನೋಡ್ತಾ ಹೋದ್ರೆ ಈ ಆಡಿಯೋದಿಂದನೇ ನಡೆದಿರುವಂತಹ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಈ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಅವರು ಯಾವುದೇ ರೀತಿಯ ಸ್ಪಷ್ಟನೆಯನ್ನ ನೀಡಿಲ್ಲ ಈ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗಿದೆ ಜೊತೆಗೆ ಆಡಿಯೋನ ಮಾಡಿದವರು ಯಾರು ಆಡಿನ ಹಾಗೆ ಇದನ್ನ ಸ್ಪ್ರೆಡ್ ಮಾಡಿದವರು ಯಾರು ಈ ಆಡಿಯೋನ ಈ ಹಳೆಯೋದ ಅಥವಾ ಈಗ ಇವತ್ ನಿನ್ನೆ ರಾತ್ರಿ ಬಂದಿರೋದ ಆಡಿಯೋನ ಬಗ್ಗೆನೂ ತನಿಖೆ ನಂತರ ಹೊರಬರಬೇಕಾಗಿದೆ ಥ್ಯಾಂಕ್ ಯು ವಿನಯ್ ತಮ್ಮಲ್ಲ ಇನ್ಫಾರ್ಮೇಶನ್ ಗೆ ಮುರುಘಾ 108 ಅನುಮಾನ ಎರಡನೇ ಕೇಸ್ ಸಂತ್ರಸ್ತೆ ಸೀಕ್ರೆಟ್ ಆರೋಪಿ ರಕ್ಷಣೆಯಾಗ್ತಾ ಇದೆಯಾ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತಾ ಸಂತ್ರಸ್ತರ ತಾಯಿ ಕಟಕಟೆಗೆ ಹೇಳಿಕೆ ಮೇಲೆ ನಿಂತಿದೆ ಕೇಸ್ ಇದು ಮುರುಘಾ ಮೃಗಾ ಫೈಲ್ ಸ್ಟೋರಿ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಪೋಕ್ಸೋ ಬಳಿಕ ಫೋಟೋ ಕಳುವಾಗಿತ್ತು ಆಡಿಯೋ ಪಿತೂರಿ ಪ್ರಕರಣ ಸಂಬಂಧ ಈಗ ಪಿತೂರಿ ಅಂತಾನೆ ಆಡಿಯೋ ಆಧರಿಸಿ ಎಫ್ಐಆರ್ ದಾಖಲಾಗಿದೆ ಒಂದು ಕಡೆ ಪೋಕ್ಸೋ ಪ್ರಕರಣದ ತನಿಖೆ ನಡೀತಾ ಇದೆ ಆ ತನಿಖೆ ಸರಿಯಾದ ಹಾದಿಯಲ್ಲಿ ಸಾಗ್ತಾ ಇಲ್ಲ ಆರೋಪಿಗಳನ್ನ ರಕ್ಷಣೆ ಮಾಡುವಂತ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ಸಂತ್ರಸ್ತೆಯರು ಆರೋಪವನ್ನ ಮಾಡ್ತಾ ಇದ್ದಾರೆ ಒಡನಾಡಿ ಸಂಸ್ಥೆಯವರು ಆರೋಪವನ್ನ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಈ ಪೋಕ್ಸೋ ಪ್ರಕರಣ ಪಿತೂರಿ ಎಂಬ ಆಡಿಯೋ ಆಧರಿಸಿನೇ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯ ಪೊಲೀಸರು ಆಡಿಯೋ ಪಿತೂರಿ ಬಳಿಕ ಪೋಕ್ಸೋ ಪ್ರಕರಣದ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಆಡಿಯೋ ಪಿತೂರಿ ಕೇಸಲ್ಲಿ ಸದ್ಯಕ್ಕೆ ಆರೋಪಿಗಳು ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಎ1 ಬಸವರಾಜೇಂದ್ರ ಏಜು ಗಾಯತ್ರಿ ಎಸ್ಕೆ ಬಸವರಾಜನ್ ಇವತ್ತು ಎಲ್ಲರನ್ನೂ ಕೋರ್ಟ್ಗೆ ಹಾಜರು ಪಡಿಸುವುದಕ್ಕೆ ಆ ಪೊಲೀಸರು ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಎ2 ಗಾಯತ್ರಿ ಇದ್ದಾರೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಇವತ್ತು ಮತ್ತೊಂದು ಕಡೆ ಇವತ್ತೇ ಎಲ್ಲಾ ಆರೋಪಿಗಳ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ ಚಿತ್ರದುರ್ಗದ 1ನೇ ಹೆಚ್ಚುವರಿ ಜೆಎಂಎಸ್ ಕೋರ್ಟ್ ಅಲ್ಲಿ ವಿಚಾರಣೆ ಆಗುತ್ತೆ ಈಗ ಮುರುಘಾ ಸ್ವಾಮಿ ವಿರುದ್ಧವಾಗಿ ಎರಡು ಪೋಕ್ಸೋ ಕೇಸ್ ದಾಖಲಾಗಿರೋದು ಎರಡು ಪ್ರತ್ಯೇಕ ದೂರುಗಳು ದಾಖಲಾಗಿತ್ತು ಎಫ್ಐಆರ್ ದಾಖಲಾಯಿತು ಅದಾದ್ಮೇಲೆ ಆ ಮಠದಲ್ಲಿದ್ದಂತ ಫೋಟೋಸ್ ಎಲ್ಲ ಕಳುವಾಯಿತು ಜೊತೆಗೆ ಒಂದು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಒಂದು ಪೋಕ್ಸೋ ಪ್ರಕರಣ ಮುರುಘಾಸ್ವಾಮಿ ವಿರುದ್ಧವಾಗಿ ಅದರ ತನಿಖೆ ನಡೀತಾ ಇದೆ ಇನ್ನೊಂದು ಆ ಫೋಟೋ ಕಳುವು ಮತ್ತೆ ಈ ಆಡಿಯೋ ಪಿತೂರಿ ಪ್ರಕರಣ ಸಂಬಂಧ ವಿಚಾರಣೆ ನಡೆಸಿದಾಗ ಎ1 ಬಸವರಾಜರಿಂದ ಅವರು ಗಾಯತ್ರಿ ಹೆಸರು ಮತ್ತೆ ಎಸ್ ಕೆ ಬಸವರಾಜನ ಹೆಸರೆಲ್ಲ ಹೇಳದ ಮೇಲೆ ಅವರನ್ನೆಲ್ಲ ಪೊಲೀಸರು ತಮ್ಮ ಕಸ್ಟಡಿಗೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸೊ ಅದ್ರ ಮೇಲೆ ಈಗ ಎಫ್ಐಆರ್ ಕೂಡ ಆಗಿದೆ ಈ ಪೋಕ್ಸೋ ಪ್ರಕರಣದ ಹಿಂದೆ ಪಿತೂರಿ ಇದೆ ಅಂತ ಹೇಳಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ ಚಿತ್ರದುರ್ಗದ ಗ್ರಾಮಾಂತರ ಠಾಣೆ ಪೊಲೀಸರು ಹಾಗಾಗಿ ಇವತ್ತು ಈ ಪಿತೂರಿ ಹಿಂದೆ ಎಫ್ಐಆರ್ ಮಾಡ್ಕೊಂಡಿದಾರಲ್ಲ ಪಿತೂರಿ ಆಗಿದೆ ಇದರಲ್ಲಿ ಅಂತ ಹೇಳಿ ಸೊ ಆರೋಪಿಗಳನ್ನ ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರು ಆ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಇನ್ನು ಮುರುಘಾಸ್ವಾಮಿ ನ್ಯಾಯಾಂಗ ಬಂಧನ ಇವತ್ತು ಅಂತ್ಯವಾಗುತ್ತೆ ಇವತ್ತು ಮತ್ತೆ ಕೋರ್ಟ್ ಎದುರು ಮುರುಘಾಸ್ವಾಮಿ ಹಾಜರಾಗಬೇಕು ಅಂತ ಪೊಲೀಸರು ಅವರನ್ನು ಪ್ರೊಡ್ಯೂಸ್ ಮಾಡ್ತಾರೆ ಎ2 ಹಾಸ್ಟೆಲ್ ವಾರ್ಡನ್ ರಶ್ಮಿ ಎ4 ಮ್ಯಾನೇಜರ್ ಪರಮಶಿವಯ್ಯ ಕೂಡ ಹಾಜರಾಗ್ತಾರೆ ಮೂರು ಆರೋಪಿಗಳನ್ನ ಪೊಲೀಸರು ಕರ್ಕೊಂಡ್ಬರ್ತಾರೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ ಎರಡನೇ ಅಪರ ಜಿಲ್ಲಾ ಮತ್ತು
सत्र न्यायालय के हाजरपड़ आरोप चार्जशीट सलीके बलिक मोदल बार विचारण नड़यते अगर विचारण के मुंदिन दिनांक निगदिपड़ चांसस् कोर्टली त्वरित गतियल्ली पोक्सो प्रकरण विचारण नडेसुवंत चांसस् चार्जशीट अल्ली उल्लेख माडिद्रु 694 पुटगळ चार्जशीट पार्ट ए मत्ते पार्ट बी अंत प्रत्येक सलीके मत अदर तनिखे इन मुंदे कंप्लीट चार्जशीट इन कोर्ट के सलीके आगे सोफार चार्जशीट अल्ली अंश प्रस्ताप माडिद्दारे अदर आधार मेले वाद प्रतिवाद कोर्ट नड़ीये इवते वाद प्रतिवाद नड़ो डाउट या विचारण के नेक्स्ट डेट कोर्ट को चांसस् पोक्सो प्रकरण आगे त्वरित गतियल्लू कूड़ा विचारण नड़ीये इे विचार मतु महित नेर संपर्क जॉयन आगे नम रिपोर्टर विनायक विनायक एर केस स्वामीजी मेले एर पोक्सो प्रकरण दाखल न्यायांग बंधन इवतु अंत्यवाता है मत कॉर्ट हाजरपड़ू चार्जशीट आधार मेले वाद प्रतिवाद कॉर्ट मत पोक्सो प्रकरण हिंदे पितूरी अंत कस्टडी पड़कू कॉर्ट हाजरपड़ा डेवलपमेंट्स प्रकरण नड़ीत शर्मिता चित्रदुर्गद मुर्गा मठद मुर्गा शरण विरुद्ध ऐन एर पोक्सो प्रकरण दाखलू अदरल्ले जैल अद्क संबंध पटे इन ए टू रश्मि ए फोर परमशिवय कूड़ा जैल न्यायांग बंधन इवती अंत्य आगोद्रा इवत कॉर्ट के कर्क बंद्र हाजरपड़े जो ಮೊದಲನೇ ಪ್ರಕರಣದಲ್ಲಿ ಏನು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಾಗಿದೆ ಆ ಪ್ರಕರಣದ ವಿಚಾರಣೆ ಕೂಡ ಇವತ್ತು ಮೊದಲ ಬಾರಿಗೆ ವಿಚಾರಣೆ ಶುರುವಾಗುತ್ತೆ ಅದನ್ನ ಯಾವಾಗ ಅನ್ನೋದನ್ನ ಕೂಡ ಅಂದ್ರೆ ಮುಂದಿನ ಡೇಟ್ ಯಾವಾಗ ಅನ್ನೋದನ್ನ ಕೂಡ ಅವರು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡಲಾಗುತ್ತದೆ ಅದರ ಜೊತೆಗೆ ಎರಡನೇ ಏನು ಪೋಕ್ಸೋ ಪ್ರಕರಣದಲ್ಲಿ ಸಂತ್ರಸ್ತೆಯ ತಾಯಿ ಇದ್ದಾರೆ ಅವರನ್ನು ಕೂಡ ಒಂದು ಆಡಿಯೋ ಪಿತೂರಿ ಕೇಸ್ ಅಲ್ಲಿ ಬಂಧನವನ್ನ ಮಾಡಿರಂತದ್ದು ವಿಚಾರಣೆ ನಡೆಸುತ್ತಾರೆ ಅಂತದ್ದು ಜೊತೆ ಓಕೆ विनायक निम् वॉयस रीच आगता है एनिवेज थैंक यू सो मच तमेल इनफार्मेशन के मत निम्मन्न कॉन्टैक्ट मार्ती कानून तज्ञरु मोन्नेल्ल माताड्ता मत्ते ओडनाडी संस्थेयवरु गंभीरवागि आरोप माडिदु इवर आडियो प्रकरण अंद्रे पोक्सो प्रकरण रिजिस्टर आगोदक्के इवर पितूरिगळन्न माडिद्दारे आ फोटो कळेदिरबहुदु आडियो इरबहुदु अदर आधारद मेले एफआईआर माड्कोंडिद्दारल्ल इदु आरोपिगळिगे जामीनु सिगलि ಅದಕ್ಕೆ ಪೂರಕ ಆಗಲಿ ಹೆಲ್ಪ್ ಆಗಲಿ ಅಂತ ಈ ಪ್ರಕರಣ ಆಗಿರಬಹುದು ಅಂತ ಅವರು ಹೇಳ್ತಾ ಇದ್ದರು ಇವತ್ತು ಜಾಮೀನು ಅರ್ಜಿ ವಿಚಾರಣೆನೂ ಇರೋದ್ರಿಂದ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಈ ಪ್ರಕರಣದಲ್ಲಿ ನಡೆಯುತ್ತೆ ಅಂತ ಹೇಳಿ ಚಿತ್ರದುರ್ಗದ ಮುರುಘಾಸ್ವಾಮಿ ವಿರುದ್ಧ ಪೋಕ್ಸೋ ಪ್ರಕರಣ ಸಂಬಂಧ ಪೋಕ್ಸೋ ಬಳಿಕ ಫೋಟೋ ಕಳವಾಗಿತ್ತು ಆಡಿಯೋ ಪಿತೂರಿ ಪ್ರಕರಣ ಅಂತ ಏನು ಈಗ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರಲ್ಲ ಈಗ ಪೋಕ್ಸೋ ಪ್ರಕರಣ ಪಿತೂರಿ ಅನ್ನುವಂತ ಆಡಿಯೋವನ್ನ ಆಧರಿಸಿನೇ ಎಫ್ಐಆರ್ ದಾಖಲಾಗಿದೆ ಇದರಲ್ಲಿ A1 ಬಸವರಾಜೇಂದ್ರ A2 ಗಾಯತ್ರಿ ಹಾಗೇನೆ SK ಬಸವರಾಜನ್ ಅಂದ್ರೆ ಮಠದ ಮಾಜಿ ಆಡಳಿತಾಧಿಕಾರಿ ಎಲ್ಲರನ್ನು ಇವತ್ತು ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡ್ತಾರೆ ಪೊಲೀಸರು ಇಲ್ಲಿ ಈಗ ಎರಡನೇ ಬಾರಿಗೆ ಪೋಕ್ಸೋ ಪ್ರಕರಣ ದಾಖಲು ಮಾಡಿದ್ರಲ್ಲ ಈ ಮಠದಲ್ಲೇ ಅಡುಗೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ರಲ್ಲ ಮಹಿಳೆ ಅವರ ಮಕ್ಕಳು ತಮ್ಮೇಲೂ ಇತರ ದೌರ್ಜನ್ಯ ಆಗಿದೆ ಅಂತ ಆರೋಪಗಳನ್ನು ಮಾಡಿದ್ರಲ್ಲ ಅಂದ್ರೆ ಕೇಸ್ ಅನ್ನು ಕೊಟ್ಟಿದ್ರಲ್ಲ ಸೋ ಈಗ ನಮ್ಮ ತಾಯಿಯನ್ನ ತರಾತುರಿಯಲ್ಲಿ ಎಳ್ಕೊಂಡು ಹೋದ್ರು ನಮಗೆ ಭಯ ಆಗ್ತಿದೆ ಅಂತೆಲ್ಲ ಮಕ್ಕಳು ಆರೋಪವನ್ನ ಮಾಡಿದ್ರು ಆದ್ರೆ ಆ ಆಡಿಯೋದಲ್ಲಿ ಆಕೆಯ ಪಾತ್ರನೂ ಇದೆ ಅಂತ ಹೇಳಿಬಿಟ್ಟು ಈಗ ಆರೋಪಗಳು ಕೇಳಿ ಬರ್ತಾ ಇದೆ ಆದ್ರೆ ಆಕೆ ಕೊಡುವಂತ ಸ್ಟೇಟ್ಮೆಂಟ್ ಆ ಕೇಸ್ ಮೇಲೆ ಈಗ ನಿಂತಿದೆ ಆಕೆ ಏನ್ ಸ್ಟೇಟ್ಮೆಂಟ್ ಕೊಡ್ತಾರೆ ಆಧಾರದ ಮೇಲೇನೇ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ನಡೀತಾ ಹೋಗುತ್ತೆ ಬೇಗುಲದಲ್ಲಿ ವಸ್ತ್ರ ಸಂಹಿತೆ ಓಕೆ ಹೊರಗಡೆ ಡ್ರೆಸ್ ಕೋಡ್ ಸರಿನಾ ಬೀಚ್ ಗೆ ಹೋಗೋರ ಬಟ್ಟೆಗೆ ದೇವಸ್ಥಾನದ ನಿಷೇಧ ಯಾಕೆ ಅರೆ ಬರೆ ಬಟ್ಟೆ ತೊಡೋ ಹಾಗಿಲ್ಲ ಕೆಂಡವಾದ ಸಾರ್ವಜನಿಕರು ಇದು ಗೋಕರ್ಣ ಡ್ರೆಸ್ ಕಲಾಟೆಯ ಸ್ಟೋರಿ ಉತ್ತರ ಕನ್ನಡದ ಗೋಕರ್ಣದಲ್ಲಿ ವಸ್ತ್ರ ಸಂಹಿತೆ ವಿವಾದ ತಾರಕಕ್ಕೇರಿದೆ ಮಹಾಬಲೇಶ್ವರ ದೇಗುಲದ ಆಡಳಿತ ಮಂಡಳಿ ಹೊಸ ರೂಲ್ಸ್ ಅನ್ನು ಮಾಡಿದೆ ಅಂದ್ರೆ ಅರೆ ಬರೆ ವಸ್ತ್ರವನ್ನ ಧರಿಸಬಾರದು ಅಂತ ಹೇಳಿ ಕಮಿಟಿಯಿಂದ ಫಲಕವನ್ನ ಅಳವಡಿಕೆ ಮಾಡಿದ್ದಾರೆ ಎಲ್ಲಿ ದೇವಸ್ಥಾನಕ್ಕೆ ಬೇಕಾದ್ರೆ ನೀವು ಡ್ರೆಸ್ ಕೋಡ್ ಮಾಡಿ ಆಫ್ ಕೋರ್ಸ್ ಗೋಕರ್ಣದಲ್ಲಿರುವಂತ ಡ್ರೆಸ್ ಕೋಡ್ ಬಗ್ಗೆನೇ ಸಾಕಷ್ಟು ಆಕ್ಷೇಪಗಳಿದೆ ದೇವಸ್ಥಾನದಲ್ಲಿ ಸುಲಿಗೆ ಮಾಡುತ್ತಿದ್ದಾರೆ ಅಂತೆಲ್ಲ ಆರೋಪಗಳು ಕೇಳಿಬರುತ್ತೆ ಆದ್ರೆ ದೇವಸ್ಥಾನದಲ್ಲಿ ನೀವು ವಸ್ತ್ರ ಸಂಹಿತೆ ಮಾಡಿದಿರಾ ರೂಲ್ಸ್ ಮಾಡ್ಕೊಂಡಿದಿರಾ ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲಿ ಅರೆವಸ್ತ್ರ ಧರಿಸದಂತೆ ನೀವು ಸೂಚನೆ ಕೊಟ್ಟಿದ್ದೀರಲ್ಲ
ಹೇಳಿತ್ತು. ಇದೀಗ ವಿವಾದಕ್ಕೆ ಕಾರಣ ಆಗಿರುವುದು ದೇಗುಲದ ರಥಬೀದಿಯಿಂದ ಪಶ್ಚಿಮ ದ್ವಾರದವರೆಗೂ ಕೂಡ ಅರೆಬರೆ ವಸ್ತ್ರ ಧರಿಸಬಾರದು ಅಂತ ಹೇಳಿ ನಿರ್ಬಂಧವನ್ನ ವಿಧಿಸಿದ್ದಾರೆ. ಹೊಸ ರೂಲ್ಸ್ ನಲ್ಲಿ ಅರೆಬರೆ ಉಡುಪು ಧರಿಸಿ ಸಾರ್ವಜನಿಕರು ಸಂಚಾರ ಮಾಡಬಾರದು ಅಂತ ನಿಷೇಧವನ್ನ ಹೇರಿರೋದು. ಸಾರ್ವಜನಿಕ ಸ್ಥಳವಾದರೂ ಕೂಡ ಕಮಿಟಿಯಿಂದ ಸೂಚನಾ ಫಲಕವನ್ನ ಅಲ್ಲಿ ಅಳವಡಿಕೆ ಮಾಡಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಬಿ ಎನ್ ಕೃಷ್ಣ ನೇತೃತ್ವದ 8 ಜನ ಇದ್ದಾರೆ ಈ ಸಮಿತಿಯಲ್ಲಿ. ಈ ಹಿಂದೆಯೂ ದೇಗುಲದಲ್ಲಿ ವಸ್ತ್ರ ಸಂಹಿತೆಯನ್ನ ಈ ಸಮಿತಿ ಜಾರಿ ಮಾಡಿತ್ತು. ಈಗ ವಸ್ತ್ರ ಸಂಹಿತೆ ನೀತಿಗೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಗುಲದಲ್ಲಿ ವಸ್ತ್ರ ಸಂಹಿತೆ ಜಾರಿ ಮಾಡಿ ನೀವು ದೇವಸ್ಥಾನ ಅಂತಂದ್ರೆ ಒಂದು ಮಡಿ ಮೈಲಿಗೆ ಮತ್ತೆ ಒಂದು ಡ್ರೆಸ್ ಕೋಡ್ ಅಂತ ಇರಬೇಕು, ಸರಿ ನೀವು ಮಾಡ್ಕೊಳ್ಳಿ. ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲೂ ನೀವು ವಸ್ತ್ರ ಸಂಹಿತೆ ಈ ತರದೆಲ್ಲ ಫಲಕಗಳನ್ನ ಅಳವಡಿಸುವುದು ರೂಲ್ಸ್ ಗಳನ್ನ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸ್ಥಳೀಯ ಉಪ ವಿಭಾಗಾಧಿಕಾರಿಗೆ ತಿಳಿಸಿ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳೋದಾಗಿ ಡಿಸಿ ಪ್ರಭುಲಿಂಗ ಅವರು ಹೇಳಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯಕ್. ದರ್ಶನ್ ನಾಯಕ್, ಇನ್ಫ್ಯಾಕ್ಟ್ ದೇವಸ್ಥಾನದ ಒಳಗೂ ವಸ್ತ್ರ ಸಂಹಿತೆ ಬಗ್ಗೆ ಒಂದಿಷ್ಟು ಆಕ್ಷೇಪಗಳಿದ್ರೂ ಕೂಡ ದೇವರ ದರ್ಶನ ಪಡಿಬೇಕು ಅಂತ ಹೇಳಿ ಜನ ಸುಮ್ಮನಿದ್ರು. ಆದ್ರೆ ಸಾರ್ವಜನಿಕ ಪ್ರದೇಶದಲ್ಲೂ ನೀವು ಈ ತರ ಒಂದು ವಸ್ತ್ರ ಸಂಹಿತೆಯನ್ನ ಜಾರಿಗೆ ತಂದ್ಬಿಟ್ರೆ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸ್ವಲ್ಪ ದೂರದಲ್ಲಿ ಬೀಚ್ ಇದೆ, ಬೀಚಿಗೆ ಹೋಗುವಾಗ್ಲೂ ನೀವು ಒಂದು ಡ್ರೆಸ್ ಕೋಡ್ ಮಾಡ್ತೀರಾ ಅಂತಂದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಈಗೇನಾದ್ರೂ ವಾಪಸ್ ತಗೊಳ್ಳುವಂತ ಚಿಂತನೆಯಲ್ಲಿ ಆಡಳಿತ ಮಂಡಳಿ ಆ ಸಮಿತಿ ಇದೆಯಾ? ಶರ್ಮಿತಾ, ಯಾವುದೇ ಒಂದು ದೇವಾಲಯದ ಆಡಳಿತ ಮಂಡಳಿ ಅವರ ಮಿತಿಯೊಳಗೆ ಎಲ್ಲವೂ ಚಂದ. ಆದ್ರೆ ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧ ಪಡೆದಿರತಕ್ಕಂತ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆಡಳಿತ ಮಂಡಳಿಯವರು ಇದನ್ನ ಮೀರಿ ನಡೀತಿದ್ದಾರೆ ಎನ್ನುವಂತಕ್ಕೆ ಇವತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಅವರು ವಸ್ತ್ರ ಸಂಹಿತೆ ಜಾರಿ ಮಾಡಿದ ಒಂದು ಸಾಕ್ಷಿಯಾಗಿದೆ. ಕಾರಣ ಏನಪ್ಪಾ ಅಂದ್ರೆ ಈ ಹಿಂದೆ ಉತ್ತರ ಕನ್ನಡ ಅಲ್ಲಿ ದೇವಸ್ಥಾನದ ಒಳಗಡೆ ಅಂದ್ರೆ ದೇವಾಲಯದ ದರ್ಶನಕ್ಕಾಗಿರ್ಬೋದು ಅದೇ ರೀತಿ ಆತ್ಮಲಿಂಗ ಸ್ಪರ್ಶ ಪೂಜೆಗೆ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದ್ರು. ಅವಾಗ ಭಕ್ತರು ಆಗಿರ್ಬೋದು ಸಾರ್ವಜನಿಕರು ಅದನ್ನ ಒಪ್ಪಿಕೊಂಡಿದ್ರು. ಆದ್ರೆ ಈಗ ಇದನ್ನು ಮತ್ತೊಂದು ಹೆಜ್ಜೆ ಮುಂದಿಟ್ಟು ದೇವಸ್ಥಾನದ ಹೊರಗಡೆ ಸಾರ್ವಜನಿಕ ಪ್ರದೇಶದಲ್ಲಿ ಅವರು ಈ ವಸ್ತ್ರ ಸಂಹಿತೆಯನ್ನ ಜಾರಿ ಮಾಡಿದ್ದಾರೆ. ಅರೆಬರೆ ಬಟ್ಟೆ ತೊಟ್ಟು ದೇವಸ್ಥಾನದ ಮುಂದುಗಡೆಯಿಂದ ಸಾರ್ವಜನಿಕ ಪ್ರದೇಶದಿಂದ ಹೋಗ್ಬಾರ್ದು ಎನ್ನುವಂತ ಒಂದು ಬಗ್ಗೆ ಈ ಒಂದು ನಿಯಮವನ್ನ ಜಾರಿಗೆ ತಂದಿರೋದು ಸಾಕಷ್ಟು ಆಕ್ರೋಶದ ಜೊತೆಗೆ ಟೀಕೆಗೆ ಗುರಿಯಾಗಿದೆ ಈ ಆಡಳಿತ ಮಂಡಳಿಗಳು. ಯಾಕಪ್ಪ ಅಂದ್ರೆ ದೇವಸ್ಥಾನದ ಕೂಗಳತೆ ದೂರದಲ್ಲಿ ಮುಖ್ಯ ಬೀಚ್ ಇದೆ. ಈ ಬೀಚ್ ಗೆ ಹೋಗುವಂತ ಪ್ರವಾಸಿಗರಿಗೆ ಇದು ಕಿರಿಕಿರಿ ಆಗ್ತಾ ಇದೆ. ಈ ಬಗ್ಗೆ ಏನು ಡಿಸಿ ಅವರು ಸಹ ಒಂದು ಪ್ರತಿಕ್ರಿಯಿಸಿದ್ದಾರೆ. ಈ ಮುಂದೆ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೀವಿ ಎನ್ನುವಂತ ಬಗ್ಗೆ ಚಿಂತನೆಗಳು ಸಹ ನಡೆದಿದ್ದು. ಆಡಳಿತ ಮಂಡಳಿಯು ಇದು ಏನು ನಾವು ಸಂಪರ್ಕಿಸಿ ಕೇಳಿದಾಗ ಜಾರಿಕೊಳ್ಳುವ ಮಾತನ್ನೇ ಆಡ್ತಿದ್ದಾರೆ ಹೊರತು ಇದ್ರ ಬಗ್ಗೆ ಯಾವುದೇ ಆದಂತ ಒಂದು ಸ್ಪಷ್ಟ ಉತ್ತರವನ್ನ ನೀಡಲು ಹಿಂದೇಟನ್ನ ಹಾಕ್ತಿದ್ದಾರೆ. ಆದ್ರೆ ಈಗ ಕಾದು ನೋಡ್ಬೇಕು ಈ ಏನು ಫಲಕವನ್ನ ಸಾರ್ವಜನಿಕ ಟೀಕೆಗೆ ಅನುಗುಣವಾಗಿ ಇದನ್ನು ತೆಗಿತಾರ ಅಥವಾ ಏನ್ ಮಾಡ್ತಾರೆ ಎನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಆದ್ರೆ ಈ ನಮ್ಮ ಇವತ್ತು ಕೇವಲ ಗೋಕರ್ಣ ಅಷ್ಟೇ ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ಅಂತ ಪ್ರವಾಸಿಗರಿಗೂ ಕಿರಿಕಿರಿ ಆಗುವಂತದ್ದು ಲಕ್ಷಣ ಇದೆ. ಅದರ ಜೊತೆಗೆ ಇದು ಸಾಕಷ್ಟು ಟೀಕ ಆಕ್ರೋಶಕ್ಕೆ ಗುರಿಯಾಗಿದೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ದರ್ಶನ್. ಆಯ್ತಾ ಇನ್ಫಾರ್ಮೇಶನ್ಗೆ ವೆಲ್ಕಮ್ ಬ್ಯಾಕ್. ಚಿಲ್ಲರೆ ಕೇಳುವಂತ ನೆಪದಲ್ಲಿ ಬಂದು ಬಂಕ್ ಸಿಬ್ಬಂದಿಗೆ ಟೋಪಿ ಹಾಕ್ತಾ ಇದ್ದಾರೆ ಖತರ್ನಾಕ್ಗಳು. ಬೆಂಗಳೂರಿನ ಹಲವಾರು ಬಂಕ್ ಗಳಲ್ಲಿ ಒಬ್ಬನಿಂದಲೇ ಈ ತರ ನಾಮ ಹಾಕಲಾಗಿದೆ. ಚೇಂಜ್ ಬೇಕು ಅಂತ ಲಕ್ಷ ಲಕ್ಷ ಎದುರಿಸಿ ಆತ ಎಸ್ಕೇಪ್ ಆಗ್ತಾ ಇದ್ದಾನೆ. ಕದೀಮನ ಕೈ ಚಳಕ ಹಲವಾರು ಬಂಕ್ ಗಳ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಪೊಲೀಸ್ ಠಾಣೆಯಲ್ಲಿ ಬಂಕ್ ಸಿಬ್ಬಂದಿ ದೂರನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಆರ್ಎಂಸಿಆರ್ ಜೆಬಿ ನಗರದ ಬಂಕ್ ಗಳಲ್ಲಿ ಕೃತ್ಯ ಆಗಿದೆ. ಹಣ ಎಗರಿಸಿದ ವ್ಯಕ್ತಿಯ ಹುಡುಕಾಟವನ್ನು ಸದ್ಯಕ್ಕೆ ಪೊಲೀಸರು ನಡೆಸ್ತಾ ಇದೆ. ದೃಶ್ಯದಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಖತರ್ನಾಕ್ ವ್ಯಕ್ತಿ ಪ್ಲಾನ್ ಏನು ಅಂದ್ರೆ ಪೆಟ್ರೋಲ್ ಬಂಕ್ ಗಳನ್ನ ಟಾರ್ಗೆಟ್ ಮಾಡೋದು, ಹೋಗೋದು, ಒಂದು ದೊಡ್ಡ ನೋಟ್ ಯಾವ್ದಾದ್ರು ಕೊಡೋದು, ಚೇಂಜ್ ಕೊಡಿ ಅಂತ ಕೇಳೋದು. ಅವ್ರು ಚೇಂಜ್ ಹುಡುಕ್ತಾ ಇರ್ತಾರಲ್ಲ, ಸೊ ಚೇಂಜ್ ಅವ್ರು ಕೊಡ್ತಾ ಇರುವ ಅಷ್ಟೊತ್ತಿಗೆ ಲಕ್ಷ ಲಕ್ಷ ಹಣ ಎಗರಿಸೋದು, ಅಲ್ಲಿಂದ ಎಸ್ಕೇಪ್ ಆಗೋದು. ಒಂದೆರಡು ಬಂಕ್ ಗಳಲ್ಲೆಲ್ಲ ಈತ ಮಾಡಿರೋದು, ತುಂಬಾ ಪೆಟ್ರೋಲ್ ಬಂಕ್ ಗಳಲ್ಲಿ ಈತ ಈ ಕೃತ್ಯವನ್ನ ಮಾಡಿದ್ದಾನೆ ಅಂತ ಗೊತ್ತಾಗಿದೆ. ಕದೀಮನ ಕೈ ಚಳಕ ಹಲವಾರು ಬಂಕ್ ಗಳ ಸಿಸಿಟಿವಿಯಲ್ಲಿ ಇದೇ ತರ ಕ್ಯಾಪ್ಚರ್ ಆಗಿದೆ. ಬಂದು ಸ್ಟಾಫ್ ನ ನಮ್ಮ ಹೆಸರು ಗುರ್ತು ಮಾಡೋ 7 ದಿವಸ ಪೆಟ್ರೋಲ್ ಬಂಕ್ ಅಲ್ಲಿ ಓಡಾಡಿರ್ತಾನೆ. ಸ್ಟಾಫ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊತಾನೆ. ಬೆಳಿಗ್ಗೆ ಸಾಮಾನು ಎಲ್ಲ ಪೆಟ್ರೋಲ್ ಬಂಕ್ ಗಳಲ್ಲೂ ಬೆಳಿಗ್ಗೆ 8-9 ಗಂಟೆವರೆಗೂ ಕ್ಯಾಶ್ ಎಣಿಸುವ ಒಂದು ಪದ್ಧತಿ ಇದೆ. ರಾತ್ರಿ ಸೇಲ್ ಆಗಿರೋದೆಲ್ಲ ಕ್ಯಾಶ್ ಎಣಿಸ್ಕೊಂಡು ಇಟ್ಕೊಳ್ತಾರೆ. ಅವನು ಕರೆಕ್ಟಾಗಿ ಕ್ಯಾಶಿಯರ್ನ ಹತ್ರ ಫ್ರೆಂಡ್ಶಿಪ್ ಮಾಡಿಕೊಂಡು ಕೂತ್ಕೊಂಡು ನನ್ನ ಹತ್ರ 2,000 ರೂಪಾಯಿ ನೋಟಿದೆ, ಚಿಲ್ಲರೆ ಬೇಕು ಅಂತೇಳಿ ಕೇಳ್ತಾನೆ. ಅವನು ಯಾರು ಗೊತ್ತಿಲ್ಲದ ಚಿಲ್ಲರೆ ತೀಚೆ ಇಟ್ಟ ತಕ್ಷಣ ಎತ್ಕೊಂಡು ಹೋಗ್ತಾನೆ. ಸರಿ, ಇದು ನಮ್ಮ ಬಂಕಲ್ಲೇ ನಡೆದಿದೆ ಅಂತ ನೋಡೋಕೆ ಹೋದರೆ ಆಮೇಲೆ ಇನ್ನೂ 5-6 ಬಂಕ್ಗಳಲ್ಲಿ ನಡೆದಿರೋದು ಗೊತ್ತಾಗಿದೆ. ಇದನ್ನ ಮೇಲೆ FIR ಗಳು ಆಗಿದೆ. ನಿನ್ನೆ
ನಮ್ಮ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ನಮ್ಮದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅವರಿಗೆ 8-10 ದಿವಸದಿಂದನೇ ಸಿಕ್ಕಿದಾನೆ, ಬೈಕ್ ಏನೋ ಸೀಸ್ ಮಾಡಿದ್ದಾರೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. 1 2 3